नमस्कार वीक्षक ಈ ಬಾರಿ ನಡೆಯಲಿರುವ ಬಾರ್ಡರ್ ಗವಸ್ಕರ್ ಟ್ರೋಫಿ ಸರಣಿಯ ಆರಂಭಕ್ಕೆ ಇನ್ನು ಕೆಲ ದಿನಗಳು ಮಾತ್ರ ಬಾಕಿ ಇದೆ. ಈ ಸರಣಿಯಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾದಂತ ಎರಡು ಬಲಿಷ್ಠ ತಂಡಗಳ ನಡುವೆ ನಡೆಯಲಿರುವ ಸುದೀರ್ಘ ಟೆಸ್ಟ್ ಯುದ್ಧವನ್ನ ನೋಡಲು ಅಭಿಮಾನಿಗಳು ಕೂಡ ಕಾದು ಕುಳಿತಿದ್ದಾರೆ. ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡುತ್ತಿರುವ ಈ ಬಾರ್ಡರ್ ಗವಸ್ಕರ್ ಟ್ರೋಫಿ ಆರಂಭವಾದದ್ದು ಯಾವಾಗ, ಈ ಸರಣಿಗೆ ಬಾರ್ಡರ್ ಗವಸ್ಕರ್ ಟ್ರೋಫಿ ಎಂದು ಹೆಸರು ಬಂದಿದ್ದಾದರೂ ಹೇಗೆ, ಈ ಸರಣಿಯ ಇತಿಹಾಸ ಏನು ಅನ್ನೋದನ್ನ ನಾವೀಗ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ 1947 ರಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಸರಣಿ ಆಯೋಜಿಸಲಾಗಿತ್ತು. ಅಲ್ಲಿಂದ 1996 ರ ವರೆಗೂ ಕೂಡ 2 ವರ್ಷಗಳಿಗೊಮ್ಮೆ ಉಭಯ ತಂಡಗಳ ನಡುವೆ ಟೆಸ್ಟ್ ಸರಣಿಗಳು ನಡೆಯುತ್ತಲೇ ಬಂದಿತ್ತು. ಆದರೆ ಈ ಸಂದರ್ಭದಲ್ಲಿ ಸರಣಿಗೆ ಯಾವುದೇ ಹೆಸರಿರಲಿಲ್ಲ. ಸಾಮಾನ್ಯವಾಗಿ ಇದನ್ನು ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾ ಹಾಗೂ ಆಸ್ಟ್ರೇಲಿಯಾ ಟೂರ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು. ಈ ಸರಣಿ ಆರಂಭದಿಂದ 1996 ರ ವರೆಗೂ ಆಸ್ಟ್ರೇಲಿಯಾ ತಂಡ ಭಾರತದ ವಿರುದ್ಧ ಪರಾಕ್ರಮ ಮೆರೆದಿತ್ತು. 1947 ರಿಂದ 1996 ರ ಅವಧಿಯಲ್ಲಿ ಭಾರತ ಕೇವಲ ಒಂದು ಬಾರಿ ಮಾತ್ರ ಟೆಸ್ಟ್ ಸರಣಿಯನ್ನು ಗೆದ್ದುಕೊಂಡಿತ್ತು. ಅದು ಕೂಡ 1979-80 ರ ಸಾಲಿನಲ್ಲಿ ಈ ಸರಣಿಯನ್ನು ಗೆದ್ದುಕೊಂಡಿತ್ತು. ಈ ಸರಣಿಯಲ್ಲಿ ಸುನಿಲ್ ಗವಾಸ್ಕರ್ ಹಾಗೂ ಕನ್ನಡಿಗ ಗುಂಡಪ್ಪ ವಿಶ್ವನಾಥ್ ಅವರ ಅದ್ಭುತ ಬ್ಯಾಟಿಂಗ್ ಮತ್ತು ಕಪಿಲ್ ದೇವ್ ಹಾಗೂ ದಿಲೀಪ್ ದೋಶಿ ಅವರ ಅದ್ಭುತ ಬೌಲಿಂಗ್ ನಿಂದ ಭಾರತ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯನ್ನು ಗೆದ್ದು ಬೀಗಿತ್ತು. 1996 ರ ನಂತರ ಈ ಸರಣಿಯ ಕ್ರೇಜ್ ಮತ್ತೊಂದು ಹಂತಕ್ಕೆ ಹೋಗಿತ್ತು. ಏಕೆಂದರೆ ಆ ವರ್ಷ ಬಿಸಿಸಿಐ ಹಾಗೂ ಕ್ರಿಕೆಟ್ ಆಸ್ಟ್ರೇಲಿಯಾ ಮಾತುಕತೆ ನಡೆಸಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು. ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆಯುವ ಟೆಸ್ಟ್ ಸರಣಿಗೆ ಹೇಗೆ ಆಶಸ್ ಟೆಸ್ಟ್ ಸರಣಿ ಎಂದು ಕರೆಯಲಾಗುತ್ತದೆಯೋ ಅದೇ ರೀತಿ ಭಾರತ ಹಾಗೂ ಆಸ್ಟ್ರೇಲಿಯಾದ ವಿರುದ್ಧ ನಡೆಯುವ ಸರಣಿಗೂ ಕೂಡ ಒಂದು ಹೆಸರಿಟ್ಟು ಟ್ರೋಫಿಯನ್ನ ರೆಡಿ ಮಾಡುವ ಯೋಜನೆಯನ್ನ ರೂಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಭಾರತದ ಆಟಗಾರ ಸುನಿಲ್ ಗವಾಸ್ಕರ್ ಹಾಗೂ ಆಸ್ಟ್ರೇಲಿಯಾದ ಆಟಗಾರ ಎಲೆನ್ ಬಾರ್ಡರ್ ಅವರ ಹೆಸರನ್ನ ಒಗ್ಗೂಡಿಸಿ ಈ ಸರಣಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎಂದು ಹೆಸರಿಡಲಾಯಿತು. ಇವರಿಬ್ಬರ ಹೆಸರನ್ನೇ ಏಕೆ ತೆಗೆದುಕೊಂಡರು ಎನ್ನುವ ಕುತೂಹಲ ನಿಮಗೆ ಮೂಡಿರಬಹುದು. ಅದಕ್ಕೂ ಕೂಡ ಒಂದು ಪ್ರಮುಖ ಕಾರಣವಿದೆ. ಇವರಿಬ್ಬರು ಕೂಡ ದೇಶದ ಪರವಾಗಿ 10,000 ರನ್ ಗಳಿಸಿದ ಮೊದಲ ಆಟಗಾರರಾಗಿದ್ದಾರೆ. ಆದ್ದರಿಂದ ಇವರಿಗೆ ಗೌರವ ನೀಡುವ ಸಲುವಾಗಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆಯಲಿರುವ ಸರಣಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎಂದು ಹೆಸರಿಡಲಾಯಿತು. ಅಲ್ಲಿಂದ ಉಭಯ ತಂಡಗಳಿಗೂ ಇದೊಂದು ಪ್ರತಿಷ್ಠೆಯ ಸರಣಿಯಾಗಿ ರೂಪುಗೊಂಡಿತು. 1996 ರವರೆಗೆ ಭಾರತದ ವಿರುದ್ಧ ಕಾಂಗಾರುಗಳು ಪರಾಕ್ರಮವನ್ನು ಮೆರೆದಿದ್ದರು. ಆದರೆ 1996 ರಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆರಂಭವಾದ ಬಳಿಕ ಭಾರತ ಕಾಂಗಾರುಗಳನ್ನು ಹಿಮ್ಮೆಟ್ಟಿಸಲು ಆರಂಭಿಸಿತು. 1996-97 ಸಾಲಿನಲ್ಲಿ ನಡೆದ ಮೊಟ್ಟ ಮೊದಲ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಭಾರತ ಎತ್ತಿ ಹಿಡಿದಿತ್ತು. ನಂತರ 1998-99 ಸಾಲಿನಲ್ಲೂ ಕೂಡ ಭಾರತವೇ ವಿಜಯಶಾಲಿಯಾಗಿತ್ತು. ನಂತರ ಮೂರನೇ ಬಾರಿ ನಡೆದ ಸರಣಿಯಲ್ಲಿ ಕಾಂಗಾರುಗಳು ಕಮ್ಬ್ಯಾಕ್ ಮಾಡುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಒಟ್ಟು 15 ಬಾರಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಯೋಜನೆಗೊಂಡಿದ್ದು ಅದರಲ್ಲಿ ಭಾರತ 9 ಬಾರಿ ಗೆದ್ದುಕೊಂಡರೆ ಆಸ್ಟ್ರೇಲಿಯಾ 5 ಬಾರಿ ಗೆದ್ದುಕೊಂಡಿದೆ ಹಾಗೂ ಒಂದು ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿದೆ. ಒಟ್ಟಿನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆರಂಭವಾದ ಬಳಿಕ ಈ ಟೆಸ್ಟ್ ಸರಣಿಯಲ್ಲಿ ಭಾರತವೇ ಮೇಲುಗೈ ಸಾಧಿಸಿಕೊಂಡಿದೆ. ಇನ್ನು ಕಳೆದ 3 ಸರಣಿಗಳಲ್ಲೂ ಕೂಡ ಭಾರತ ಈ ಸರಣಿಯನ್ನ ಗೆದ್ದುಕೊಂಡಿದೆ. ಅದರಲ್ಲೂ ಕಳೆದ ಬಾರಿ 2021-2022 ಸಾಲಿನಲ್ಲಿ ಆಸ್ಟ್ರೇಲಿಯಾದ ನೆಲದಲ್ಲಿ ಕಾಂಗಾರುಗಳನ್ನ ಬಗ್ಗುಬಡಿದ ಭಾರತ ಗಾಬಾದಲ್ಲಿ ಟೆಸ್ಟ್ ಪಂದ್ಯವನ್ನ ಗೆದ್ದು ಐತಿಹಾಸಿಕ ದಾಖಲೆ ಬರೆದಿತ್ತು. ಇದು ಟೆಸ್ಟ್ ಕ್ರಿಕೆಟ್ನ ಇತಿಹಾಸದ ಗ್ರೇಟೆಸ್ಟ್ ಪಂದ್ಯಗಳಲ್ಲಿ ಒಂದಾಗಿದೆ. ಆದ್ದರಿಂದ ಈ ಬಾರಿ ಭಾರತದಲ್ಲಿ ಫೆಬ್ರವರಿ 9 ರಿಂದ ಆರಂಭವಾಗಲಿರುವ ಈ ಟೆಸ್ಟ್ ಸರಣಿ ಆಸ್ಟ್ರೇಲಿಯಾಗೆ ಸೇಡಿನ ಸಮರವಾಗಲಿದೆ. ಅದಕ್ಕಾಗಿ ಆಸ್ಟ್ರೇಲಿಯಾ ಕೂಡ ಭರ್ಜರಿಯಾಗಿ ತಯಾರಿ ನಡೆಸಿಕೊಂಡಿದೆ. ಇನ್ನು ಭಾರತ ಕೂಡ ಕಾಂಗಾರುಗಳನ್ನ ಮತ್ತೊಮ್ಮೆ ಸೋಲಿಸಿ ಸತತ 4ನೇ ಬಾರಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಎತ್ತಿಡಲು ಸಜ್ಜಾಗಿದೆ. ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಇವರಿಗೆ ಸಚಿನ್ ತೆಂಡೂಲ್ಕರ್ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಆಸ್ಟ್ರೇಲಿಯಾದ ವಿರುದ್ಧ 34 ಪಂದ್ಯಗಳಿಂದ ಸಚಿನ್ 3,262 ರನ್ ಗಳಿಸಿಕೊಂಡಿದ್ದಾರೆ. ಇನ್ನು ಪ್ರಸ್ತುತ ತಂಡದಲ್ಲಿರುವ ಆಟಗಾರರಲ್ಲಿ ಪುಜಾರ 20 ಪಂದ್ಯಗಳಲ್ಲಿ 1,893 ರನ್ ಗಳಿಸಿಕೊಂಡು ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಹೈಯೆಸ್ಟ್ ವಿಕೆಟ್ ಪಡೆದ ದಾಖಲೆ ಅನಿಲ್ ಕುಂಬ್ಳೆ ಅವರ ಹೆಸರಿನಲ್ಲಿದೆ. ಇವರು ಒಟ್ಟು 20 ಪಂದ್ಯಗಳಲ್ಲಿ 111 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ಪ್ರಸ್ತುತ ತಂಡದಲ್ಲಿರುವ ಆಟಗಾರರಲ್ಲಿ ಆಸ್ಟ್ರೇಲಿಯಾದ ನಾಥನ್ ಲಿಯಾನ್ 22 ಪಂದ್ಯಗಳಲ್ಲಿ 94 ವಿಕೆಟ್ ಪಡೆದು ಮುಂಚೂಣಿಯಲ್ಲಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಇತಿಹಾಸವನ್ನ ಸಣ್ಣದಾಗಿ ಪರಿಚಯಿಸುವ ಪ್ರಯತ್ನ ಮಾಡಿದ್ದೇವೆ. ಈ ವಿಡಿಯೋ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.